ನೋಡ ನಮ್ಮಲ್ಲಿ ಇದನ್ನ ಅತ್ತಿ ಮರ ಅಂತ ಕರೀತಾರೆ ಗಣಪತಿ ಇಲ್ಲಿ ನೋಡಿ ಇದು ಅತ್ತಿ ಮರ ನಮ್ಮಲ್ಲಿ ಬಹುತೇಕವಾಗಿ ಇದು ಬಹಳ ಶ್ರೇಷ್ಠ ಅಂತ ಕರೀತಾರೆ ಇದಕ್ಕೆ ಏ ಬೈಸಬ್ ಏಕೆ ಯಾಕರ್ನಿಕ ಓಪ ಚಳದನೆ ಮಂದಿರ 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 ಮೇ ಎಷ್ಟು ಚಂದ ದನ ನೋಡಿ ಏ ಇದರ ಬಂದನೆ ಕಾ ಏ ಹಾ ತಲೆ ಉಪರ ಉಪರ ಬಂದೆ ಹಾ ನಾನು ಆಗಾಗಲೇ ಹೇಳಿದೆ ನಿಮಗೆ ಒಂದು 3 ಸ್ಟೆಪ್ಸ್ ಅಲ್ಲಿ ಇದೆ ಅಂತ ಮೂರು ಹಂತ ಇದು ಬಹುಶಃ ನಾಲ್ಕನೇ ಹಂತ ದೇವಿಯ ದರ್ಶನಕ್ಕೆ ನಾವು ಇಲ್ಲಿಂದ ಮತ್ತೆ ಮೆಟ್ಟಲನ್ನ ಹತ್ತಿ ಹೋಗಬೇಕು ಬನ್ನಿ ಇಲ್ಲಿ ಮೇಲೆ ಬರುವಾಗ ದಾರಿಯಲ್ಲಿ ನೀವು ಪ್ಲಾಸ್ಟಿಕ್ ಅನ್ನೆಲ್ಲ ತೆಗೆದು ಕೆಳಗಿಟ್ಟು ಈ ಪೂಜಾ ಸಾಮಗ್ರಿಗಳನ್ನು ಹೀಗೆ ತರಬೇಕು ಅದರ ಜೊತೆಗೆ ಈಗ ನೋಡಿ ಮುಂಜಾನೆ ಹೊತ್ತು ಎಲ್ಲ ಮಂಜು ಕವಿದಿದೆ ಇದರ ಸುತ್ತಮುತ್ತಲಿನ ಎಲ್ಲ ಪಹಡಿ ಅದ್ಭುತವಾಗಿ ಕಾಣ್ತಾ ಇದೆ ದೇವಿಯ ದರ್ಶನ ಕೊಟ್ಟಿದ್ದೇವೆ ಬನ್ನಿ पूछेगा हाँ जय माता रानी जय बाबा ಸೂರ್ಯೋದಯ ಆಗ್ತಾ ಇದೆ ಸೂರ್ಯ ಉದಯಿಸ್ತಾ ಇದೆ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ನೋಡಿ ಈಗ ದೇವಿಯ ಮಹಾದ್ವಾರದಲ್ಲಿ ಇದ್ದೇವೆ ಇಲ್ಲಿವರೆಗೆ ಚಪ್ಪಲು ಶೂ ಎಲ್ಲ ಅಲೌಡ್ ಇದೆ ಶೂ ಹಾಕೊಂಡು ಒಳಗೆ ಹೋಗಬಹುದು ಬನ್ನಿ ಹೋಗೋಣ ಓ ಅದ್ಭುತ ಏ ದೇಖಿ ಎಂತ ಸುಂದರವಾದ ಪುಷ್ಕರಣಿ ಭಾರತದ 51 ಶಕ್ತಿಪೀಠಗಳಲ್ಲಿ ಇದು ಒಂದು ದಿನಕ್ಕೆ ಸಾಮಾನ್ಯವಾಗಿ 15 ರಿಂದ 20,000 ಶುಕ್ರವಾರ ಶನಿವಾರ ಆದಿತ್ಯವಾರ 35 ರಿಂದ 40,000 ಜನ ಭಕ್ತರು ಇಲ್ಲಿಗೆ ಭೇಟಿ ಕೊಡ್ತಾರೆ ಶಕ್ತಿಪೀಠಗಳು
ಶಿಖರದ ತುತ್ತ ತುದಿಯಲ್ಲಿ ಯಾಕೆ ಇರ್ತವೆ ಅನ್ನೋದಕ್ಕೆ ಭಾರತೀಯ ಒಂದು ಆಧ್ಯಾತ್ಮಿಕ ಸಂಸ್ಕೃತಿ ಬಹಳ ಅದ್ಭುತವಾಗಿ ಹೇಳುತ್ತೆ. ಅದರ ಜೊತೆಗೆ ಸಾಮಾನ್ಯವಾಗಿ ನಾವು ಗಮನಿಸೋದಾದರೆ ಇಂಥ ಶಕ್ತಿಪೀಠಗಳ ಮೇಲೆ ಬಂದು ನಿಂತಾಗ ನಿಮಗೆ ಇಡೀ ನಾವು ನಿಂತ ನೆಲದ ಸೌಂದರ್ಯ ಅರ್ಥ ಆಗುತ್ತೆ, ಒಂದು ಪಕ್ಷಿ ನೋಟ ನಿಮಗೆ ಗೊತ್ತಾಗುತ್ತೆ. ಯಾವತ್ತು ಮಾತೆಯ ದರ್ಶನಕ್ಕೆ ದೇಹವನ್ನು ಮನಸ್ಸನ್ನು ದಣಿಸಿ ಬರಬೇಕು, ಸುಖದಲ್ಲಿ ನಿಮಗೆ ದರ್ಶನ ಪ್ರಾಪ್ತಿ ಆಗುವುದಿಲ್ಲ, ಆಗಬಾರ್ದು. ಎಷ್ಟು ಸುಂದರವಾದಂಥ ಪ್ರಕೃತಿ, ಅದ್ಭುತ. ನಿಮಗೆ ಇನ್ನೊಂದು ನಾನು ಹೇಳಲಿಲ್ಲ, ನಿನ್ನೆ ನಾವು ಬಂದೆವು, ಆದರೆ ನಿನ್ನೆ ಅಮಾವಾಸ್ಯೆ ಆದ್ದರಿಂದ ಜನ ಸ್ತೋಮ ಜನಸಾಗರ, ಕಿಲೋಮೀಟರ್ಗಟ್ಟಲೆ ನಿನ್ನೆ ಕೇಬಲ್ ಕಾರ್ಗೆ ಕ್ಯೂ ಇತ್ತು. ಹಾಗಾಗಿ ನಾವು ವಾಪಸ್ ಹೋಗಿ ಮತ್ತೆ ಇವತ್ತು ಬಂದೆವು. ಆದರೆ ಈ ಮುಂಜಾನೆ ಬಂದದ್ದೇ ಒಂದು ಅನನ್ಯ ಅನುಭವ ಅನ್ನೋದು ಈಗ ಅರ್ಥ ಆಗ್ತಾ ಇದೆ. ದೇವಿಯ ದರ್ಶನಕ್ಕೆ ಯಾವಾಗಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಕಾಲ್ನಡಿಗೆಯಲ್ಲಿ ಬರೋದು ನಮ್ಮಲ್ಲಿ ರೂಢಿ, ಅದು ಇಲ್ಲಿ ಸಾಕ್ಷಾತ್ಕಾರಗೊಂಡಿದೆ. ಬನ್ನಿ ಹೋಗೋಣ. ಇಲ್ಲಿ ನೋಡಿ, ದಶದಿಕ್ಕುಗಳಲ್ಲೂ ಭೂರಮೆಯ ಅದ್ಭುತ ಲಾಸ್ಯ ನಾಟ್ಯ. ನೀವು ಈ ದೇವಸ್ಥಾನವನ್ನು ಯಾವ ಋಷಿ ಮಹಾಪರಂಪರೆ ಇದನ್ನು ಸೃಜಿಸಿತೋ, ನಮ್ಮಲ್ಲಿ ಈ ಶಕ್ತಿಪೀಠಗಳನ್ನೆಲ್ಲ ಸ್ಥಾಪಿಸುವ ಹಂತದಲ್ಲಿ ಎಂಥ ಒಂದು ದೂರದೃಷ್ಟಿ ಇತ್ತು ಅನ್ನೋದಕ್ಕೆ ಇದು ಸಾಕ್ಷಿ. ಇಲ್ಲಿ ಬಂದು ನಿಂತರೆ ನಿಮಗೆ ಪ್ರದಕ್ಷಿಣೆಯ ಜೊತೆ ಜೊತೆಗೆ ಭೂಮಿಯ ಇಲ್ಲಿಯ ಸುತ್ತಮುತ್ತಲಿನ ಕಣ್ಣು ಹಾಯುವಲ್ಲಿಯವರೆಗಿನ ಅನಂತವಾದಂಥ ಅನನ್ಯವಾದಂಥ ಒಂದು ದರ್ಶನ. ಅಲ್ಲಲ್ಲಿ ಪುಷ್ಕರಣಿ, ಅಲ್ಲಲ್ಲಿ ಪೇಟೆಗಳು, ಅದಕ್ಕಿಂತ ಮುಖ್ಯವಾಗಿ ಇಡೀಯದಾದಂಥ ಗುಡ್ಡಗಾಡಿನ ಪಹಡಿಯ ನೆತ್ತಿಯ ದರ್ಶನ. ಸಹಸ್ರಾರ ಅಂತೇವಲ್ಲ, ಆ ಸಹಸ್ರಾರದ ಮೇಲೆ ನಾವು ಬಂದು ಈ ಜಗತ್ತನ್ನು ನೋಡಿದ ಅನುಭವ ಅನುಭೂತಿ. ಖೂಬ್ಸೂರತೆ. ಕೆಳಗಿನಿಂದ ಲೆಕ್ಕ ಹಾಕಿದರೆ ಇಲ್ಲಿಯವರೆಗೆ 2220 ಸ್ಟೆಪ್ಸ್ ಇದೆ ನೋಡಿ, ಇಲ್ಲಿ ಬರೆದಿದ್ದಾರೆ. ಇದು ನಾವು ನಿಂತಿರ್ ಈಗ ಹೋಗ್ತಾ ಇರೋದು 5ನೇ ಸ್ಟೆಪ್ಪು, 5ನೇ ಹಂತ. ಎಲ್ಲ ನೋಡಿದ್ರು ಅಲ್ಲಿ ಪುಷ್ಕರಣಿ ಎಲ್ಲ ನೋಡಲ್ಲಿ. ಇಲ್ಲಿ ಅದನ್ನು ನೋಡಿ, ಇಲ್ಲಿ 15 ಮತ್ತು 16ನೇ ಶತಮಾನದಲ್ಲಿ ಏನು ಇಲ್ಲಿಯ ಶಿಖರವನ್ನು ಒಡೆದು ಇಸ್ಲಾಮರು ಬಂದು ಇಲ್ಲಿ ದಾಳಿ ಮಾಡಿದರು, ಆದರೆ ಕುರು ಹಾಗೆ ಅಲ್ಲಿ ಮಸೀದಿ ಕಟ್ಟುವ ಒಂದು ಪ್ರಯತ್ನ ನಡೆದಿತ್ತು ಅನ್ನೋದಕ್ಕೆ ಅಲ್ಲಿ ದಾಖಲೆ ಇದೆ ನೋಡಿ. ಆ ಪುಷ್ಕರಣಿಯ ಪಕ್ಕದಲ್ಲಿ ನೋಡಿ, ಇಲ್ಲಿ ಕೆಳಗಡೆ 1, 2, 3 ದೇಗುಲಗಳಿದೆ. ಹೀಗೆ ನಾವು ಕೆಳಗೆ ನೋಡಿದ್ರೆ ನೋಡಿ, ನಾವಲ್ಲಿ ಹತ್ತು ಬಂದಂಥ ದಾರಿಗಳು ಕಾಣ್ತವೆ, ಮತ್ತೆ ಇಲ್ಲಿ ಪುಷ್ಕರಣಿ. ನನಗೆ ಅನ್ನಿಸ್ತದೆ ಇದು ಒಂದು ರೀತಿಯ ಕೆರೆಗಳ ನಾಡು ಅಂತಲೇ ಅನ್ನಿಸ್ತದೆ, ಪುಷ್ಕರಣಿಗಳ ಬೀಡು. ಎಲ್ಲಿ ನೋಡಿದರೂ ಅಲ್ಲಿ ಕೆರೆಗಳು ಕಾಣ್ತವೆ. ಕಣ್ಣಳತೆಯಲ್ಲಿ ನಾನು ನೋಡ್ತಾ ಇದ್ದಾಗಲೇ ಒಂದು 40-50 ಕೆರೆಗಳು ಕಾಣ್ತವೆ, ಮಂಜು ಮುಸುಕಿದ್ದಾವೆ. ಅಲ್ಲಿ ದೊಡ್ಡದೊಂದು ಕೆರೆ ಕಾಣ್ತಾ ಇದೆ, ಅಂದರೆ ಎಷ್ಟು ನೀರಿರುವ ಪ್ರದೇಶ ಇದು, ಎಂಥ ಫಲವತ್ತಾದ ಪ್ರದೇಶ, ಸಮೃದ್ಧವಾದ ಪ್ರದೇಶ. ಪಾವಗಡ ಕಾಣ್ತಾ ಇದೆ ದೂರದಿಂದ. ಬನ್ನಿ ದೇವಿ ದರ್ಶನಕ್ಕೆ ಹೋಗೋಣ, ಬನ್ನಿ.
ಅಂತಿಮವಾಗಿ ದೇವಿಯ ಪದತಲಕ್ಕೆ ಬಂದಿದ್ದೇವೆ. ಬನ್ನಿ. ಕೊನೆಗೂ ದೇವಿಯ ದರ್ಶನದಲ್ಲಿ ನಾವು ನಿಂತಿದ್ದೇವೆ. Thank you.
श्री कालिका माताजी मंदिर पावागढ़ गुजरात पंचमहल। इसमें क्या है, मेरा नाम कांतिलाल महाराज हैं और पावागढ़ मंदिर में पूजा करते हैं। 30 साल से हम पूजा करते हैं, 29-30 साल हो गए। कालिका माताजी का प्रकट, जब यहाँ विश्वामित्र ऋषि थे, जो आप अब राजा थे, राजा से राज ऋषि बने, और बाद में क्या है, उसने तपस्या की थी, घोर तपस्या की थी। राज ऋषि बनने के बाद उसने तपस्या की, तो पहले ही तपस्या उसने भोलेनाथ को प्रकट किया, स्वयं शिव को प्रकट किया। और उसके बाद शिव ने कहा तुम आदिशक्ति की तपस्या करो, और उसने आदिशक्ति की तपस्या करने से, उसने यहाँ हजारों साल तपस्या की थी, तपस्या करने से माताजी प्रकट हुए, और प्रकट होकर उसको आशीर्वाद के रूप में 2 नेत्र के दर्शन दिए थे, और आज भी वो 2 नेत्र के दर्शन होते हैं। और फिर बाद में 700 ईस्वी, फिर बाद में यहाँ राजा था, पता ही राजा था, फिर बाद में राजा पावागढ़ पर्वत कैसे बना, जो द्रोणगिरी पर्वत, जो हनुमान जी पर्वत उखाड़ के ले जा रहे थे, तो उसमें क्या है कि भरत जी ने उस तीर चलाई, तीर चलने से वो पाव पर या टुकड़ा यहाँ पावागढ़ यहाँ गिर गया, तो इसलिए वो उसको पावागढ़, तब से उसका पावागढ़ नाम से प्रख्यात जाना जाता है। और फिर बाद में राम मंदिर तो शक्तिपीठ के हिसाब से तो होता ही है, शक्तिपीठ तो बन गया है। शक्तिपीठ बनने के बाद वो मंदिर 2 नेत्र के रूप में दर्शन हुए, और साइड में है जो मूर्ति है वो महाकाली की काली मूर्ति है, जो महाकाली की मूर्ति प्रतिष्ठा की हुई है। और इधर साइड में है, राइट साइड में जो माँ लक्ष्मी जी है, और लेफ्ट साइड में जो माँ सरस्वती जी हैं, उनकी प्रतिमा की हुई है। और मंदिर 700 ईस्वी में वनराज चावड़े ने बनाया, 700 ईस्वी में वनराज चावड़े ने बनाया। और फिर बाद में मंदिर तो बन गया, फिर बाद में मोहम्मद बेगड़े की आक्रमण, मुसलमान राज्य हुए, उसमें मुसलमान में 1484 में मोहम्मद बेगड़े ने आक्रमण किया था, और जो गुजरात का था मोहम्मद बेगड़ा, जो जिसने 2 गढ़ जीते थे, जूनागढ़ और पावागढ़, इसलिए उसको गुजराती में उसको मोहम्मद बेगड़ा कहते हैं। और मोहम्मद बेगड़े ने आक्रमण किया, तब यहाँ के राजा तो उसको ग्रस्त कर दिया, पर यहाँ के बनिया नाम का, सदन सा नाम का बनिया था, बनिए ने क्या किया कि ऊपर का शिखर जो था ना मंदिर का शिखर ध्वज, उसको ध्वंस कर दिया, मतलब खंडित कर दिया। तो 1484 में उसने खंड कर दिया, फिर बाद में वो साइड में शिखर तोड़ के दरगाह के रूप में बना दिया, तब से वो दरगाह बनी हुई है। और अभी 1400 और फिर बाद में अभी मोदी सरकार के टाइम में ये मंदिर को नया जीर्णोद्धार किया है, और जीर्णोद्धार करने से मंदिर को ऊपर ध्वज लहराया है। और मोदी जी 18 जून 2022 को ये ध्वज लहराया है, और अब से अपना हिंदुत्व का बनाए, ये हमारा कहना है। यहाँ अभी तो पहले ठीक थे, 10,000-15,000 पब्लिक दिन की उठी थी, रविवार के दिन 50,000-60,000 तक हो जाएगी। और अभी मोदी जी के आने के बाद, ध्वज ले रहने के बाद, वो एक स्थल, एक प्रकार का नया स्थान बन गया। और अभी रविवार जितना ही पब्लिक अभी चलती है आड़ू दिन, और फिर रविवार के दिन और अभी लाख लाख जितनी पब्लिक रविवार के दिन हो जाती है, ये हमारा कहना है। हाँ, वो शक्तिपीठ दाहिने पैर की उंगली गिरी थी, जो शक्तिपीठ था दाहिने पैर की उंगली गिरी थी, वो स्थान बन गया, इसलिए नेत्र दर्शन नेत्र के होते हैं, और स्थान वो दाहिने पैर की उंगली गिरी, वो महत्व है।